ನಾನು ನನ್ನ ಗಂಡ ಇಬ್ರು ತುಂಬ ಒಳ್ಳೆ ಕೆಲಸದಲ್ಲಿದ್ದೀವಿ. ಇಬ್ರಿಗೂ ಸಮಾನವಾಗಿ ಸಂಬಳ ಬರ್ತಾ ಇದೆ, ಇಬ್ಬರು ಸಮಾನವಾಗಿ ಓದಿದ್ದೀವಿ, ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನನ ನಾವು ಗಳಿಸ್ಕೊಂಡಿದ್ದೀವಿ. ಆದರೆ ಇಬ್ರಿಗೂ ವಿಪರೀತ ಪ್ರತಿಷ್ಠೆ, ಈಗೋ ಪ್ರಾಬ್ಲಮ್ಸ್. ಏನು ಮಾಡಿದ್ರು ನಾನು ಅವನ ಮಾತು ಕೇಳಲ್ಲ, ಅವನು ಕೂಡ ಹಾಗೆ ಹೇಳ್ತಿದ್ದಾನೆ, ಏನಂದರೆ ನೀ ಹೇಳಿದ್ದು ನಾನು ಯಾಕೆ ಕೇಳಬೇಕು, ನೀನು ನನಗೆ ಬುದ್ಧವಾದ ಹೇಳ್ತೀಯಾ ಅಂತ ಯಾವಾಗಲೂ ನನಗೆ ದಬಾಯಿಸ್ತಾನೆ. ಹೀಗಾಗಿ ನಮ್ಮ ಈಗೋಗಳೇ ನಮಗೆ ದೊಡ್ಡ ತೊಡಕಾಗಿ ಪರಿಣಮಿಸಿದೆ ಅಂತ ಹೇಳ್ತಾರೆ. ನೀವೀಗ ಹೇಳಿದ್ರಲ್ಲ ಕೌನ್ಸಿಲಿಂಗ್ ಅನ್ನೋದು ಎಷ್ಟು ಮುಖ್ಯ ಅಂತ, ಇದು ಒಂದು ಪ್ರಕರಣ ಅಂತ ಅನ್ಸುತ್ತಲ್ವಾ? ಹೌದು, ಈ ರೀತಿ ಇರಬೇಕಾದ್ರೂ ಕೂಡ ಬಹಳಷ್ಟು ತೊಂದರೆಗಳು ದಿನನಿತ್ಯದ ಜೀವನ ನಡೆಸೋದ್ರೊಳಗೆ ಕೆಲವು ಸಲ ಏನಾಗುತ್ತೆ, ಒಬ್ರಿಗೊಂದು ಸೋಲು ಗೆಲುವು ಅನ್ನೋದು ಒಂದಿರುತ್ತೆ. ನಾನು ಸೋಲ್ಬಾರ್ದು, ನಾನು ಹೇಳಿದ್ದೇ ನಡಿಬೇಕು, ಗಂಡ ಹೆಂಡತಿ ಮಧ್ಯದಲ್ಲಿ ಈ ವಿಷಯಗಳಲ್ಲೂ ಕೂಡ ಬಹಳಷ್ಟು ಮುಖ್ಯವಾಗತ್ತೆ. ನಾನು ಹೇಳ್ದಂಗೆ ಇವಾಗ ಈ ಹಳೆ ಕಾಲದ ಭಾವನೆಗಳು ಮತ್ತು ಇವಾಗೆಲ್ಲ ಈಗಿನ ಇದರೊಳಗೆ ಗಂಡು ಹೆಣ್ಣು, ಈಗ ಹೆಣ್ಣು ಏನಾಗ್ತಾ ಇದೆ, ಹೆಚ್ಚು ಹೆಚ್ಚು ವಿದ್ಯಾವಂತಳಾಗ್ತಾ ಇದ್ದಾಳೆ, ಯೋಚಿಸುವಂಥ ವ್ಯಕ್ತಿ ಆಗ್ತಾ ಇದ್ದಾಳೆ, ಥಿಂಕಿಂಗ್ ಇಂಡಿವಿಜುವಲ್ ಅವಳು. ಅದರಿಂದ ಬೇಕು ಬೇಡ, ತನಗೆ ಬೇಕು ಬೇಡಗಳೇನು ಅನ್ನೋದು ಗೊತ್ತು, ತನ್ನ ಅವಶ್ಯಕತೆಗಳೇನು ಗೊತ್ತು, ಅದನ್ನು ಹೇಗೆ ಪಡ್ಕೋಬೇಕು ಅನ್ನೋದು ಗೊತ್ತು, ಆರ್ಥಿಕ ಸ್ವಾತಂತ್ರ್ಯ ಇದೆ, ಈ ರೀತಿ ಇರಬೇಕಾಗತ್ತೆ. ಆದಾಗ ಏನಾಗುತ್ತೆ, ಗಂಡು ಹೆಣ್ಣಿನ ಮಧ್ಯದಲ್ಲಿ ಈಗ ಅವ್ರ ಮಾತು ನಾನು ಯಾಕೆ ಕೇಳಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋಕೆ ನನ್ನ ಕೈಯಲ್ಲಿ ಸಾಧ್ಯ ಇರಬೇಕಾದ್ರೆ ಅಂತ ಇವ್ರು ಯೋಚಿಸಿದಾಗ ನಾನೇನು ಕಡಿಮೆ, ನಾನು ಇವಳ ಮಾತು ಯಾತ ಕೇಳಬೇಕು, ನಾನು ಗಂಡಸು. ಆದರೆ ನಂತರ ಈಗಿನ ಕಾಲದಲ್ಲಿ ಅದು ಬದಲಾವಣೆ ಆಗಿದೆ. ಹೌದು, ಆಗಲೇಬೇಕಲ್ವಾ? ಹೌದು, ಅದರಿಂದ ಅದೇ ನೀವು ಇದು ಹೇಳ್ತಾ ಇರಿ, ಈಗ ಪ್ರತಿಷ್ಠೆ ವಿಷಯಗಳು ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿರೋವಂಥದ್ದು. ಆದ್ರಿಂದ ಇವಾಗ ಏನಾಗಿದೆ ಅಂದರೆ, ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಹೊಂದಾಣಿಕೆ ಮನೋಭಾವ ಇಬ್ಬರಲ್ಲೂ ಚಿಕ್ಕ ವಯಸ್ಸಿಂದ ಬೆಳೆಸಬೇಕು. ಇವಾಗ ಕೆಲವು ಸಲ ಏನಾಗುತ್ತೆ, ನಮ್ಮ ಮಕ್ಕಳನ್ನ ಬೆಳೆಸಬೇಕಾದ್ರೆ ಒಂದು ಎರಡು ಇಬ್ಬರೇ ಮಕ್ಕಳಿರ್ತಾರೆ, ಅಥವಾ ಹೆಣ್ಮಕ್ಳಿರ್ಬೋದು ಗಂಡ್ಮಕ್ಳಿರ್ಬೋದು, ಅವ್ರನ್ನ ಯಾವುದಕ್ಕೂ ಕಡಿಮೆ ಇಲ್ಲ, ನಿಮಗೆ ಅವ್ರಿಗೆಲ್ಲ ಅವಶ್ಯಕತೆಗಳನ್ನು ತಂದೆ ತಾಯಿ ಪೂರೈಸಿಬಿಡ್ತಾರೆ. ಎಲ್ಲ ಒಂದು ಅವರ ಜೀವನ ಶೈಲಿಯ ಮಟ್ಟ, ಇದೆಲ್ಲ ಗುಣಮಟ್ಟ, ಇದೆಲ್ಲ ತುಂಬ ಒಂದು ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಹಾಗಾಗಿ ಅವ್ರಿಗೆ ಒಂದು ಸಣ್ಣ ಪುಟ್ಟ ವಿಷಯಗಳನ್ನು ಒಂದು ಯಾವುದೇ ಒಂದು ಕೊರತೆನ ಅಷ್ಟು ಬೇಗ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಅದರಿಂದ ಈಗ ಮನೆಯಲ್ಲೂ ಈಗ ತಾಯಿ ತಂದೆ ಅವ್ನು ಏನು ಕೇಳಲಿ, ಈಗ ಒಂದು ಮಗ ಇರ್ಬೋದು ಮಗಳಿರ್ಬೋದು, ಅವ್ರು ಕೇಳಿದ ಸಾಮಾನೆಲ್ಲ ಒಂದು ನಿಮಿಷಕ್ಕೆ ಬಂದು ಬೀಳ್ತಾ ಇರತ್ತೆ. ಎಲ್ಲಿ ಬೇಕಾದ್ರೂ ಕೇಳಿದ, ನಾನು ಇಲ್ಲಿ ಹೋಗಬೇಕು ಅಂದರೆ ಕರ್ಕೊಂಡು ಹೋಗ್ತಾರೆ, ಇದು ತಿನ್ನಬೇಕು ಅಂದರೆ ಅದನ್ನು ತಕ್ಷಣ ತಂದು ಪೂರೈಸ್ತಾರೆ, ಈ ರೀತಿ ಬೆಳೆದು ಬಂದಿರ್ತಾರೆ. ಆದ್ದರಿಂದ ಈಗ ಗಂಡ ಹೆಂಡತಿ ಅವ್ರ ಮದುವೆಯಾದ ನಂತರ ಚಿಕ್ಕ ವಯಸ್ಸಿಂದ ಅವ್ರಿಗೆ ಹೊಂದಾಣಿಕೆ ಹಂಚಿ ತಿನ್ನೋದಾಗಲಿ, ಹೊಂದಾಣಿಕೆ ಮನೋಭಾವ ಇಟ್ಕೊಳ್ಳೋದಾಗಲಿ, ಕೆಲವು ವಿಷಯಗಳು ನನಗೆ ಅವ್ರು ಇನ್ನೊಬ್ರು ಹೇಳಿದ್ದನ್ನು ಕೇಳೋ ಮಾನಸಿಕ ಸ್ಥಿತಿ ಆಗಲಿ ಕೆಲವು ಸಲ ಇರೋದಿಲ್ಲ. ಈಗಿನ ಕೆಲವು ಯುವಜನಾಂಗದಲ್ಲಿ ನಾನು ಕೆಲವು ಸಲ ನೋಡ್ತೀನಿ, ಮದುವೆ ಆದ ತಕ್ಷಣ ಒಂದು ವರ್ಷ ಅಲ್ಲ, ಇನ್ನೂ 6 ತಿಂಗಳು 2 ತಿಂಗಳು ಆಗುವಷ್ಟು ವಿ ಆರ್ ಇನ್ಕಂಪ್ಯಾಟಬಲ್. ಸೊ ಈ ರೀತಿ ಎಲ್ಲ ಏನಾಗುತ್ತೆ, ಅವರಿಬ್ಬರಲ್ಲೂ ಕೂಡ ನಾವಿಬ್ಬರೂ ಪರಸ್ಪರ ಪೂರಕ, ಇಬ್ಬರು ಹೊಂದಾಣಿಕೆ ಮನೋಭಾವ. ನನಗೆ ಕೆಲವು ಇಷ್ಟವಾಗತ್ತೆ ವ್ಯಕ್ತಿಗತವಾಗಿ ನೀನು ಬೇರೆ ನಾನು ಬೇರೆ, ಅದನ್ನು ನಾವಿಬ್ಬರು ಹೊಂದಾಣಿಕೆ ಮಾಡಿಕೊಂಡು ಯಾವ ರೀತಿ ಜೀವನ ನಡೆಸಿ ನಾವು ಒಳ್ಳೆ ದಾಂಪತ್ಯ ಜೀವನ ನಡೆಸ್ಬೋದು ಅನ್ನೋ ತಿಳ್ಕೊಬೇಕಾದ್ರೆ, ಮತ್ತು ಗಂಡು ಕೂಡ ಅರ್ಥ ಮಾಡ್ಕೊಳ್ಬೇಕು ಹೆಣ್ಣು ಎಲ್ಲ ಕ್ಷೇತ್ರದಲ್ಲಿ ಮುಂದೆ ಬಂದಿದ್ದಾಳೆ, ಅವ್ರ ಮನೋಭಾವನೆಗಳಿಗೂ ಬೆಲೆ ಕೊಡಬೇಕು. ಆದ್ದರಿಂದ ನಾವು ಅದನ್ನು ಅನುಸರಿಸಿ ನಡೆಸ್ಕೊಳ್ಬೇಕು, ಅದು ಇಬ್ಬರಲ್ಲೂ ಇರಬೇಕು, ಬರೀ ಒಬ್ಬರಲ್ಲಿದ್ದು ಇನ್ನೊಬ್ಬರಲ್ಲಿರತ್ತೆ ಅಂತ. ಇದರೊಳಗೆ ಅಹಂ ಇದನ್ನು ಈಗೋ ಹೇಳಿದ್ರಲ್ಲ, ಈ ಅಹಂ ಅಂತ ಹೇಳ್ತಾರೆ, ಅದರ ಪ್ರಶ್ನೆ ಬರೋದೇ ಇಲ್ಲ. ಗಂಡು ಹೆಣ್ಣಿನ ಮಧ್ಯದಲ್ಲಿ ಮೇಲು ಕೀಳು ಅನ್ನೋ ಭಾವನೆ ಬರದೇ ಇದ್ದಮೇಲೆ ಈ ಪ್ರತಿಷ್ಠೆಯ ಭಾವನೆಯೂ ಬರಬಾರ್ದು.